ಹೇಳ್ರಿ. ಮೊದಲೇ ತುಳಸಿ ಚಾನೆಲ್ ನಲ್ಲಿ ನಾನು ಯೂಟ್ಯೂಬ್ ಅಲ್ಲಿ ಮಾತಾಡಿದೀನಿ ಇದ್ರ ಬಗ್ಗೆ. ಈ ನಡೆದಿರೋ ಘಟನೆ ಏನಾಗ್ತಾ ಇದೆ ಅಂದ್ರೆ, ನಾವು ಯಾವ ರೀತಿ ನಾವು ನಡ್ಕಂತೀವಿ, ನಮ್ಮ ಮನೋಭಾವನೆಗಳೇನು, ಮನಸ್ಥಿತಿ ಏನು. ಮತ್ತೆ ಒಂದ್ಸರಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂತ ಹೇಳಿದ್ರೆ, ದರ್ಶನ್ ಅವರು ಬೇರೆ ಯಾರು ಅಲ್ಲ, ಅವ್ರು ಫಸ್ಟ್ ನಾವು ಏನ್ ಗೌರವಿಸ್ತೀವಿ ಹಿರಿಯರನ್ನ ಇಟ್ಕೊಂಡು ಮುಂದಿನ ಪೀಳಿಗೆನ ನಾವು ಗೌರವಿಸ್ತೀವಿ. ಈಗ ತೂಪದೀಪ್ ಶ್ರೀನಿವಾಸ್ ಅವ್ರು ನಮ್ಗೆ ಬೇಡದಿರುವಂತವ್ರ ಅಥವಾ ಬೇಕಾಗಿರುವಂತವ್ರ, ಇದನ್ನೇ ನಾನು ಕೇಳ್ತಾ ಇದ್ದೀನಿ. ನಾನು ಅವ್ರು ಎಷ್ಟು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ, ಅದೇ ರೀತಿ ದರ್ಶನ್ ಅವ್ರ ಮಗ ಅಲ್ವಾ, ಯಾಕೆ ಭಿನ್ನಾಭಿಪ್ರಾಯ ನಮ್ಮ ಮನಸ್ಸಲ್ಲಿ ಬರಬೇಕು? ಬರಬಾರ್ದಲ್ವಾ? ಬರಬಾರ್ದು, ಖಂಡಿತ ಬರಬಾರ್ದು. ನಾವು ಅದು ನನಗೆ ಅನ್ನಿಸ್ತದೆ ಆ ಹಿಟ್ಟು ಎಷ್ಟು ನೋವಾಗತ್ತೆ ಮನಸ್ಸಿಗೆ ಅಂದರೆ ನನ್ನ ಕೆನ್ನೆಗೆ ಹೊಡೆದಂಗೆ ಆಗತ್ತೆ, ಎಷ್ಟು ನೋವಾಗತ್ತೆ ಮನಸ್ಸಿಗೆ. ಕನ್ನಡಿಗರು, ನಾನು ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ, ಬೇಕು ಅಂದಾಗ ಕೆಲವು ವಸ್ತು ವಾಪಸ್ ಸಿಗಲ್ಲ ಮನುಷ್ಯನಿಗೆ. ಆಮೇಲೆ ನಾವು ನೊಂದ್ಕೊಂಡು ಬೇಜಾರು ಮಾಡ್ಕೋಬಾರ್ದು ಜೀವನದಲ್ಲಿ. ಇದ್ದಾಗ ನಾವೆಲ್ಲ ಪ್ರೀತಿಯಿಂದ ಒಗ್ಗಟ್ಟಲ್ಲಿ ಬಾಳ್ಬೇಕು. ದೇವರು ಎಲ್ಲರಿಗಿಂತ ದೊಡ್ಡವನು. ನಮ್ಮ ಮನೋಭಾವನೆ, ನಮ್ಮ ಒಳ್ಳೆ ಬುದ್ಧಿ ಆಗಿರ್ಬೋದು, ನಮ್ಮ ದುಷ್ಟ ಬುದ್ಧಿ ಆಗಿರ್ಬೋದು, ಇದೆಲ್ಲದಕ್ಕಿಂತ ಕಾಲ ಸಮಯ ದೇವರು ಭಾರಿ ದೊಡ್ಡವರು. ನಾವು ಮಾಡೋ ತಪ್ಪು ಏನಾಗತ್ತೆ ಅಂದ್ರೆ, ನಾಳೆ ನಮ್ಮನೇಲಿ ಜನ ಇರ್ತಾರೆ, ಅಕ್ಕ ತಂಗಂದಿರ್ತಾರೆ, ಅಣ್ಣ ತಮ್ಮಂದಿರ್ತಾರೆ, ತಂದೆ ತಾಯಿ ಇರ್ತಾರೆ, ಹೆಂಡತಿ ಮಕ್ಕಳು, ಯಾರಿಗೂ ಅದು ತಟ್ಟಬಾರ್ದು. ಈಗ ಆ ಘಟನೆ ನಂತರ ಅವ್ರು ಮತ್ತೇನೋ ಅದನ್ನ ಚಿನ್ನ ಹೋಗ್ಲಿ ಬಿಡು ಪರವಾಗಿಲ್ಲ ಅಂತಂದು ಹೇಳ್ತಾರಲ್ಲ, ಅದ್ರ ಒಳಗಡೆ ಎಷ್ಟು ನೋವಾಗಿರ್ಬೋದು, ಏಟಲ್ಲ ಹೃದಯಕ್ಕೆ ಹೆಂಗೆ ಈಟಿಲ್ ಚಿಸ್ದಂಗ ಆಗಿರ್ಬೋದು. ನನಗೆ ಅಷ್ಟು ನೋವಾಗಿದೆ ಅಂತ ಹೇಳಿದ್ರೆ ಯಾರಿಗ ನೋವಾಗಕ್ಕೆ ಸಾಧ್ಯ ಇಲ್ಲ. ಅಭಿಮಾನಿಗಳಿಗೆ ನಾನು ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ. ನನ್ನ ತಾಯಿಯವರು ಒಂದೇ ಒಂದು ಮಾತು ಹೇಳಿದ್ರು, ಬಿದ್ದಿದ್ದು ಅಂದ್ಮೇಲೆ ಲಕ್ಷ್ಮಿ ಬಿಡಪ್ಪ, ಲಕ್ಷ್ಮೀ ಪುತ್ರ ಆಗೋಯ್ತೀನಿ, ಏನ್ ತೊಂದರೆ ಇಲ್ಲ ಅಂದ್ಬಿಟ್ಟು. ನಮ್ಮಮ್ಮ ಅದೇ ಮಾತು ಹೇಳಿದ್ರು, ಅಮ್ಮವ್ರ ಮಾತು ತಗೊಂಡ್ಬಿಡ್ರಿ, ಬಿದ್ದ್ಬಿಡ್ತು ಅವ್ರ ಮೇಲೆ ಅಂತಂದು ಹೇಳಿದ್ರು. ಬಿದ್ರೆ ಲಕ್ಷ್ಮಿ ಲಕ್ಷ್ಮಿ ಹೊಲ್ದ್ಬಿಟ್ಲು ಅವ್ರಿಗೆ, ಬಿಡಪ್ಪ ಮುಂದಿನ ಯಾವ್ದೋ ರಿಲೀಸ್ ಬಂಪರ್ ಆಗೋಯ್ತದೆ, ಹೋಗಪ್ಪ ಅಂತ.